ಹೋ ಯಾವ್ದಾದ್ರೂ ಬೇಕು ಈ ಲವ್ ಮಾಡ ಸಹವಾಸ ಮಾತ್ರ ಬೇಡ ಸಲೀಸಾಗಿ ನನ್ನ ಕೆಲಸ ನಾನು ಮಾಡ್ಕೊಂಡಿದ್ದೆ ಯಾವೊಳಗಿಲ್ಲ ನೋಡಿದ್ನೇನು ಅದನ್ನು ಕಾರ್ತಿಕನ ಮನೇಲಿ ಅವತ್ತಿಂದ ಇವತ್ತಿನ ತನಕ ಬೇರೆ ಎಷ್ಟು ಜನ ಹುಡುಗಿಯನ್ನು ನೋಡಿನಿ ಏನು ಇದಕ್ಕಿಂತ ಚೆಂದ ಇರೋರು ಇಲ್ಲ ಎಷ್ಟು ಕಡೆ ಎಷ್ಟೆಷ್ಟು ಚೆನ್ನಾಗಿರೋ ಹುಡುಗಿಯರು ನೋಡೀನಿ ಆದರೂ ಇದನ್ನು ಮನಸಿಂದ ತೆಗ್ದು ಹಾಕೋಕ್ಕೆ ಆಗಲ್ಲ ಬಹುಶಃ ಋಣಾನು ಬಂದ ಅಂದರೆ ಇದೇನು ಎಂತ ಮಾಡೋದೀಗ ನಿನ್ನೆ ಹಾಗೂ ಅರ್ಜೆಂಟ್ ಮಾತಾಡೋಕ್ಕದೇ ಅಂತ ಹೇಳ್ತಲ್ಲ ಅಂತ ನಮ್ಮ ಮನೇಲಿ ಕೆಲಸ ಬಿಟ್ಕೊಂಡು ಬಂದೆ ನೋಡಿದ್ರೆ ಎಲ್ಲರೂ ಬರ್ಬೇಕಾ ಅಲ್ಲಿ ಆ ರಾಕೇಶ ಎಂದೂ ಇಲ್ದಿದ್ದವು ನಿನ್ನೆ ಬರ್ಬೇಕಾ ಎಂಥ ಮಾತಾಡೋಕ್ಕೆ ಆಗಲ್ಲ ಇವತ್ತಾರು ನೋಡೋಣ ಬಸ್ ಸ್ಟ್ಯಾಂಡಲ್ಲಿ ಇದ್ದರೆ ಕರ್ಕೊಂಡು ಹೋಗೋಣ ಅಂತ ಹೋತಿದ್ದೀನಿ ಇನ್ನು ಎಲ್ಲಿ ಆ ಸಿದ್ಧತೆ ಮನೆ ಹುಡುಗರು ಇರ್ತಾವೋ ನಂಗೆ ಅದೊಂದು ಹೆದರಿಕೆ ಆಗ್ಯದೀಗ ಅದು ಯಾರ್ರಿ ಅದು ಅಷ್ಟು ಬೇಜಾರು ಮಾಡ್ತೀ ಬೇಡ ಅಂತೀರಿ ನಿಮ್ಗೆ ಹೇಳಕ್ಕೆ ಸುಲಭ ಇಲ್ಲಿ ನನ್ನ ಥರ ಅನುಭವಿಸ್ಬೇಕಿತ್ತು ಅವಾಗ ಗೊತ್ತಾತಿತ್ತು ಬೇಜಾರು ಮತ್ತೆ ಎಂತ ಮಾಡಲಿ ನಿನ್ನೆ ಬಂದದಲ್ಲಿ ಮಾತಾಡೋಣ ಅಂತ ನೋಡಿದ್ರೆ ಇಲ್ಲ ಮಾತಾಡೋಕ್ಕೆ ಆಗಲ್ಲ ನೀವೇ ನೋಡಿದ್ರಲ್ಲ ಕತ್ಲೆಗದು ಎಷ್ಟು ಫೋನ್ ಮಾಡಿದ್ನೇನು ಹನ್ನೊಂದು ಗಂಟೆ ತನಕನೂ ಫೋನ್ ಮಾಡಿನಪ್ಪ ರಿಸೀವೇ ಮಾಡಲ ಎಲ್ಲಿ ನಿದ್ರೆ ಗಿದ್ರೆ ಮಾಡಿತ್ತೋ ಇಲ್ಲ ಆ ಬಾಂಡ್ಲಿ ಎಲ್ಲರೂ ಫೋನ್ ಎತ್ತಿಟ್ಟಿತ್ತೋ ಎಂತ ಅಂತ ಗೊತ್ತಿಲ್ಲ ಫೋನೇ ರಿಸೀವ್ ಮಾಡಲಿಲ್ಲ ಅದಕ್ಕೆ ಈಗಲಾರು ಒಂಚೂರು ಸಿಕ್ಕಾಗ್ತದನೋ ಅಂತ ಬಂದೀನಿ ಇವತ್ತು ಈಗ ಬಾಡಿಗೆ ಏನಿರಲಿಲ್ಲ ಅಮ್ಮ ಕೇಳ್ತಪ್ಪ ಎಂತಕ್ಕೆ ಹೋತಿದ್ದೀಯ ಸುಮ್ಮನೆ ಯಾರದ್ದು ಬಾಡಿಗೆ ಅಂತ ಎಂತ ಅಂತ ಹೇಳಿ ನನ್ನ ಲೋವರ್ ಹುಡುಗಿನ ಮೀಟ್ ಮಾಡಕ್ಕೆ ಹೋತಿದ್ದೀನಿ ಅಂತ ಹೇಳಿದ್ರೆ ಇಡ್ತಾರ ನನ್ನ ಮನೇಲಿ ಓ ದೇವ್ರಿ ಎಂತ ಮಾಡಿದ್ರಿ ಥೋ ಗಿರ್ಮಾರ ರೀ ನಿಮ್ಮ ಕಡೆ ನೋಡ್ತಾ ನಾನು ಪೂರ್ತಿ ರೋಡಿಂದ ಕೆಳಗೆ ಇಳ್ದೀನಿ ಓ ನನ್ನ ಗ್ರಾಚಾರನೇ ಸರಿ ಇಲ್ಲ ಎದುರುಗಡೆ ಯಾವುದು ವೆಹಿಕಲ್ ಬರಲ್ಲ ಹಂಗಾಗಿ ಬಚಾವಾದೆ ಓಲ್ಲಿ ನಿಂತಾರೆಲ್ಲ ನಾನು ಅಂದ್ಕೊಂಡಂಗೆ ಆತು ಸೀತತೆ ಮನೆ ಹುಡುಗರು ಅದಾರಲ್ಲಪ್ಪ ಅದು ಆ ಚೆಲ್ಲು ಬೀರಿ ಜೀರಿಗೆ ಮೆಣಸು ಗುಬ್ಬಿ ಬೇರೆ ಅದೇ ಕಾರಲ್ಲಿ ಕೂರಿಸ್ಕೊಂಡಾದ್ರೂ ಸುಮ್ಮನೆ ನಾನು ಅಲ್ಲಿ ತನಕ ಬಂದಿದ್ದು ದಂಡ ಆಗ್ತದೆ ಎಂಥ ಮಾತಾಡೋಕ್ಕೂ ಆಗಲ್ಲ ಅವು ನೀವು ಬಿಚ್ಚಾಕೆ ಹೋಗ್ಬೇಕಲ್ಲ ಹೆಂಗೆ

ಎಂತಕ್ಕೆ ನಾವು ಇಷ್ಟಕ್ಕೆ ಹತ್ತಾಗಿರ್ತಿತ್ತಪ್ಪ ಇಲ್ಲ ಇಲ್ಲ ಗುಬ್ಬಿ ಅವ್ರು ಇಷ್ಟು ದೊಡ್ಡ ಆಗಿರೇ ಅವ್ರಿಗೆ ಬೇಗ ಹತ್ತಕ್ಕೆ ಆಗದೇ ಏನಾ ಕೆಲಸ ಮಾಡಿ ನಿಧಾನಕ್ಕೆ ಬಸ್ಸಿಗೆ ಬನ್ನಿ ಬಸ್ಸಲ್ಲಿ ಅಲ್ಲಿ ಬತ್ತಾ ಇದೆ ಅವರ ಒಬ್ರು ಬರಲಿ ಮತ್ತೆ ಇಷ್ಟು ಜನನು ಹತ್ತಸ್ಕನಸ್ ಟೈಮ್ ಇಲ್ಲ ನೋಡು ಆದ್ರ ಬರಲೇ ಆಗದಿದ್ರೆ ಬೇಡ ಅವರ ಯಾಕ ಆಗಲ್ಲ ಅಂತ ಹೇಳ್ತಾರೆ ನೀ ಬಂದಿದ್ದೆ ಅವರಿಗ ಆಗಿರಬೇಕು ಬಹುಶಃ

ಇಷ್ಟೇ ಆದರೂ ನಿನ್ನ ದಿಮಾಕ್ ಮಾತ್ರ ನೀನು ಬಿಡಲ್ಲ ಅಲ್ಲ ಎಂತಕ್ಕೆ ಹಂಗೆ ಕರೆಂಟ್ ಕಂಬ ನಿಂತಂಗೆ ನಿಂತಿದ್ದಲ್ಲ ಹೆಂಗಾರು ಮಾಡಿ ಆ ಹುಡುಗರು ಕೈಯಲ್ಲಿ ತಪ್ಸ್ಕೊಂಡು ಹೊರಟ್ರೆ ಸಾಕು ಅಂತ ಕಾಣ್ತಾ ಇದೆ ನನಗೆ ಇದು ನೋಡಿದ್ರೆ ಬೇಗ ಹತ್ತಂಗಿಲ್ಲ ಬೇಗ ಹತ್ತಿದ್ರೆ ಏನಾತಿತ್ತೆ ನಿಂಗೆ ಎಂತ ಈಗ ನಂಗೆ ಬೈಯಕ್ಕಂತಾನೆ ಕಾರ್ ನಿಲ್ಸಿದ್ರ ನೀವೀಗ ಬೈಯೋದಾದ್ರೆ ಬೈದು ಬಿಡಿ ಅತ್ಲೆ ಸ್ವಲ್ಪ ಹೊತ್ತು ಬೈಸ್ಕೊಂಡು ಆಮೇಲೆ ಇಳಿದ ಆಮೇಲೆ ನೆಕ್ಸ್ಟ್ ಸ್ಟಾಪಲ್ಲಿ ಬಸ್ ಹತ್ತು ಹೋತೀನಿ ನಾನು ನನ್ನ ತಲೆ ಬಿಸಿ ನಂಗೆ ಆಗಿದೆ ಇವ್ರೊಂದು ಯಾವಾಗ ನೋಡಿದ್ರೆ ಬೈತಾನೆ ಇರ್ತಾರೆ ಇದಕ್ಕೇನು ಕಮ್ಮಿ ಇಲ್ಲ ಮೂಗಿನ ತುದಿಯಲ್ಲೇ ಅದೇ ಸಿಟ್ಟು ಎಷ್ಟು ಕಷ್ಟಪಟ್ಟು ಮನೆಯಿಂದ ಬಂದೀನಿ ಗೊತ್ತಾಗಲಿ ಅಪ್ಪ ಅಮ್ಮ ಎಲ್ಲಿಗೆ ಅಂತ ಕೇಳಿದ್ರೆ ಹೇಳದಂತ ಎಂತ ಅಂತ ಹೇಳಲಿ ನಾನು ಅನ್ನೋ ಕಷ್ಟ ನಂಗೆ ಆಗಿದೆ ಅದನ್ನು ನೋಡೋಲ್ಲ ನೀನು ನಿಂಗೆ ಒಂಚೂರು ಏನಾರು ಹೇಳ್ಬೇಕಾದ್ರೆ ಸಿಟ್ಟು ಬಂದುಬಿಡ್ತದೆ ಹಾಂ ಈಗ ಹೇಳು ಎಂತ ಅರ್ಜೆಂಟ್ ಸಿಗಬೇಕು ಅಂತ ಫೋನ್ ಮಾಡಿದ್ದಲ್ಲ ಎಂತಕ್ಕೆ ನಿನ್ನೆ ಸಿಕ್ಕ ಮಾತಾಡೋಣ ಅಂತ ನೋಡಿದ್ರೆ ಈ ಹುಡುಗರು ಜೊತೆಗೆ ಒಬ್ಬ ಅವಂತ ಮಾತಾಡೋಕ್ಕಾಗಲೂ ಇಲ್ಲ ನಿನ್ನೆ ಅಲ್ಲಿ ಮನೆಗೆ ಡ್ಯಾಕ್ಟ್ರಿಗೆ ಬಂದ್ರೂ ಅವ್ರನ್ನೆಲ್ಲ ಊಟಕ್ಕೆ ಕೂರಿಸಿ ನಾನು ಬಂದಿನ ಅಲ್ಲಿ ಮಧ್ಯಾಹ್ನ ನೋಡಿದ್ರೆ ನಿನ್ನೆ ಹಂಗೆ ಇವತ್ತು ಎಲ್ಲ ಹುಡುಗರು ಹೊತ್ತವ ಅಂತ ನನಗಂತೂ ಟೆನ್ಷನ್ ಆಗಿ ಬೇಡ ಅದಂತೂ ಹೋಗಲಿ ನಿನ್ನೆ ರಾತ್ರಿಡಿ ಆ ಥರ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಲಲ್ಲ ಯಾಕೆ ಬಾಕಿ ಟೈಮೆಲ್ಲ ಫೋನ್ ಮಾಡೋಕ್ಕಾಗ್ತದೆ ನಿಂಗೆ ಇಂಥ ಮುಮೆಂಟಲ್ಲಿ ಒಂಚೂರು ಫೋನ್ ಮಾಡಿ ಏನು ಎಂತ ಹೇಳೋಕ್ಕಾಗಲ್ಲಲ್ಲ ಹೌದು ನಿಮ್ಮ ಕಷ್ಟ ಮಾತ್ರ ಹೇಳ್ತೀನಿ ನೀವು ನನ್ನ ಕಷ್ಟ ಯಾರ ಹತ್ರ ಹೇಳ್ಕೊಳ್ಳಿ ನಾನು ಯಾವತ್ತೂ ಅಪ್ಪನ ಎದುರು ಮಾತಾಡದೇ ಇದ್ದವಳು ನಿನ್ನೆ ಮಾತಾಡೇ ಬಿಟ್ಟಿನಿ ನಾನು ನೋಡಿದ್ರೆ ಯಾವುದೋ ಸಂಬಂಧ ಬಂದರೆ ಅವ್ರನ್ನ ಮದುವೆ ಆಗು ಇವ್ರನ್ನ ಮದುವೆ ಆಗು ಕಾಲೇಜ್ ಬಿಡು ಅಂತ ಶುರು ಮಾಡ್ಯಾರ ಈಗ ಒಂದೆರಡು ಮೂರು ದಿನದಿಂದ ನಂಗೆ ಎಂತ ಮಾಡ್ಬೇಕಂತ ಧಿಕ್ಕಿತ್ತು ಗೊತ್ತಿಲ್ಲ ನೀವು ನೋಡಿದ್ರು ಫೋನು ರಿಸೀವ್ ಮಾಡಲ್ಲ ಒಂಚೂರು ಮಾತಾಡೋಕೆ ಸಿಗೋಣ ಅಂದ್ರೆ ಅದು ಹಾಗಾಗುತ್ತೆ ಎಷ್ಟು ಸರಿ ಕೊಪ್ಪ ಕಡೆ ಎಲ್ಲ ಬಂದಿರಲ್ಲ ಒಂದು ದಿವಸ ಬರ್ಬೋದಿತ್ತು ಕಾಲೇಜ್ ಬಿಡೋ ಟೈಮಿಗೆ ಯಾಕೆ ಬರಲ್ಲ ಹೌದು ನೀಲ್ಲಿ ಯಾವ ಹುಡುಗಿಯರು ಸಿಕ್ಕರೇನ ಇದಕ್ಕೆ ನೋಡು ಸಿಟ್ಟು ಬರೋದು ಮತ್ತೆ ಹುಡುಗಿಯರು ಸಿಕ್ಕಿದ್ರಂತೆ ಎಲ್ಲಿ ಹುಡುಗಿಯರು ಸಿಕ್ಕದ ಮನೆಯಿಂದ ಬೈಲೆ ಹೊಳ್ಳಲ ನಾನು ಮಳಗಾಲದ ಕೆಲಸ ಎಲ್ಲ ಆಗ್ಬೇಕು ಅಂತೇಳಿ ಗಡಿಬಿಡಿಲಿ ಕೆಲಸ ಮಾಡ್ತಿದ್ದೀವಿ ಅಲ್ಲಿ ಸೊಸೆ ತೋಟದ ಬೇಸಾಯ ಆಗಲ್ಲ ಅದನ್ನು ಮಾಡ್ತಿದ್ದೀವಿ ಆ ಅಮ್ಮ ಅಪ್ಪ ಇಬ್ಬರು ಹೇಳ್ಯಾರೆ ಬಾಡಿಗೆಗೂ ಹೋಗೋದು ಬೇಡ ಎಲ್ಲಿಗೂ ಹೋಗೋದು ಬೇಡ ಕೆಲಸ ಮುಗಿಯೋ ತನಕ ಅಂತ ಅದಕ್ಕೆ ನಾನು ಮನೆ ಬದಿಯೇ ಇದ್ದೀನಿ ಹೇಳ್ತದೆ ಎಲ್ಲಿ ಹೋಗಿದ್ದಂತೆ ಹುಡುಗಿಯರು ಸಿಕ್ಕಿದ್ರಂತೆ ನೀವು ದಿನ ಆ ಕಾಲೇಜಿಗೆ ಹೋತೀ ಅಲ್ಲ ಹುಡುಗರು ಸಿಗ್ತಾರಲ್ಲ ಅವಾಗ ನಾನು ಹಾಗೆ ಈಗ ಹಾಂ ಸಾಕುವ ಅದನ್ನೇ ಮತ್ತೊಂದ್ಸರಿ ಮುಂದೊಸ್ತಾ ಹೋಗೋದ ಬೇಡ ಏನೋ ಮಾತಿ ಹೇಳಿದೆ ನೀವು ಬೇಕಾದ್ರೆ ಏನ್ ಬೇಕಾದ್ರೆ ಹೇಳ್ಬೋದು ಮಾತಿ ನಾನು ಮಾತ್ರ ಒಂಚೂರು ಹೇಳ್ಬೇಕಾರೆ ಈಗ ಮಾಡ್ತೀರಿ ನನ್ನ ಕಷ್ಟ ನಂಗಾಗ್ಯದೇ ನಮ್ಮಅಪ್ಪ ಹೆಂಗೆ ಹೇಳ್ತಾ ಇದ್ದಾರೆ ಗೊತ್ತಾ ಕಾಲೇಜಿಗೆ ಹೋಗೋದ್ ಬೇಡ ಅಂತಾರೆ ಏನ್ ಮಾಡೋದು ನಾನು ಎಂತ ದಿಕ್ಕು ದಿಕ್ ನನಗೆ ಈಗಲ್ಲೇ ಮಾಡೋದು ಮತ್ತೆಂತ ಅಲ್ಲ ಇಷ್ಟು ದಿವಸ ಬರೀ ಆಮ್ಲೆಟ್ ಹುಯ್ಬೇಕು ಅಂತ ಮಾಡಿದ್ದೆ ಮಂಡೆ ಮೇಲೆ ಇನ್ಮೇಲೆ ಹಂಗಲ್ಲ ಗೋಟ್ ಕೈ ಇಟ್ಟು ಜಜ್ ನೋಡ್ಬೇಕು

ಮೇಲೆ ಕೂದಲೆ ಹಂಗೂ ಇಲ್ಲ ಅಲ್ಲ ನಾನು ನೋಡ್ತಾನೇ ಇದ್ದೀನಿ ಅವಾಗಿಂದನು ಇದೇ ಥರನೇ ಒಂದೆರಡು ದಿವಸ ಹಂಗೆ ಒಂದೆರಡು ದಿವಸ ಹಿಂಗೆ ಏನು ನನ್ನೇನು ಆಟದ ಗೊಂಬೆ ಅಂದ್ಕೊಂಡಲ್ಲ ನಿನ್ನಪ್ಪ ನಿನ್ನಪ್ಪ ಹೇಳದಕ್ಕೂ ನಿನಗೆ ಸಿಟ್ಟು ಬಂದುಬಿಡ್ತು ನನ್ನ ಕಾರಲ್ಲಿ ಇದೇ ನೀ ಕೂತ್ ಜಾಗದಲ್ಲಿ ಕೂತ್ಕೊಂಡು ಎಷ್ಟು ನೈಸ್ ಮಾಡಿ ಹೋಗ್ಯಾರ ನಿನ್ನಪ್ಪ ಈಗ ಮತ್ತೆ ಹಿಂಗೆ ಅಂತ ನಂಗೆ ಸಿಟ್ಟು ಬತ್ತದ ಬರಲ್ಲ ಸಿಟ್ಟು ಬತ್ತದೆ ಅಂತ ಎಂತ ಮಾಡೋಕಾಗ್ತದನ್ರೀ ಈಗ ಮುಂದೆ ಎಂತ ಮಾಡೋದು ಯೋಚನೆ ಮಾಡ್ಬೇಕಲ್ಲ ನಂಗಂತೂ ಏನು ದಿಕ್ಕೇ ತೋತ್ತಿಲ್ಲ ನಾನು ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದೀನಿ ಕಾಲೇಜಿಗೆ ಹೋಗಲ್ಲ ಇನ್ನು ಕಾಲೇಜ್ ಬಿಟ್ಟು ಬಿಡ್ತೀನಿ ಇನ್ನು ಮೂರು ವರ್ಷ ಬೇಕು ಡಿಗ್ರಿ ಮುಗಿಯೋಕ್ಕೆ ಮಾಡ್ಕೊಳೋ ಯೋಗ ಇದ್ದರೆ ನಾನು ಮದುವೆ ಮದುವೆ ಆದಮೇಲೆ ಡಿಗ್ರಿ ಮಾಡ್ಕೊತೀನಿ ಮತ್ತು ಇನ್ನು ಎಂತ ಮಾಡೋದು ಇನ್ನು ಮೂರು ವರ್ಷದೊಳಗೆ ಇನ್ನು ಯಾರ್ಯಾರನ್ನು ಕರ್ಕೊಂಬಂತಾರೋ ಎಷ್ಟು ಜನನ ಕರ್ಕೊಂಬಂದು ಮದುವೆ ಆಗುವ ಅಂತಾರೋ ಹೆಂಗೆ ಹೇಳೋದು ನಾನು ದಿನ ನಮ್ಮ ಮನೇಲಿ ಅದೇ ರಗಳೆ ಕೇಳಿ ಕೇಳಿ ನನಗೂ ಸಾಕಾಗೋಗಿದೆ ಅದಕ್ಕೆ ಡಿಸೈಡ್ ಮಾಡಿದೆ ನಾ ಕಾಲೇಜಿಗೆ ಹೋಗಲ್ಲ ಕಾಲೇಜ್ ಬಿಟ್ಟು ಎಂತ ಅಪ್ಪ ತೋರಿಸ್ ಹುಡ್ಗು ಮದುವೆ ಆಯ್ತಿಯಾ ಹಂಗೆ ಮಾಡತ್ಲಾಗ ಮತ್ತೆ ಎಂತ ಮಾಡೋಕ್ಕಾಗ್ತದೆ ಮದುವೆ ಮನೆ ಬಾಡಿಗೆ ಕಾರ್ ಗೀರೆಲ್ಲ ಬೇಕಾದ್ರೆ ನಂಗೆ ಹೇಳಿ ಮತ್ತೆ ಒಂದು ಸ್ವಲ್ಪ ಬಾಡಿಗೆನಾರು ಸಿಕ್ಲಿ ಅಂತೂ ಆಗ್ಲಲ್ಲ ಎಲ್ಲಿ ಯಾ ಹುಡುಗ ಅಲ್ಲ ಫಾರಿನ್ ಹುಡುಗ ಹೊರ ಇರೋದಂತೆ ಬರ್ತೀರಾ ಅಲ್ಲಿಗೆ ಕಾರ್ ತಗೊಂಡೋ ಕಾರಲ್ಲೇ ನಾನು ಬಿಟ್ಟು ಬಂದ್ಬಿಡಿ ಆಗಲ್ಲ ನನ್ನ ಕಷ್ಟ ನಂಗೆ ಆಗಿದೆ ಇವ್ರಿಗೆ ದೊಡ್ಡ ತಮಾಷೆ ಇಲ್ಲಿ ತಮಾಷೆಗೆ ಹೇಳ್ತಿದೀಯೋ ಸೀರಿಯಸ್ ಆಗಿ ಹೇಳ್ತಿದೀಯೇ ನಿಜವಾಗ್ಲೂ ಫಾರಿನ್ ಹುಡುಗನ ಫಾರಿನ್ ಹುಡುಗ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಓಡಾಡ್ತಾ ಇದಿಯಾ ನಿನ್ನಪ್ಪ ನಂಗೆ ಗೊತ್ತೇ ಮಾರತ್ತೆ ಆ ಹುಡುಗ ಎಂತ ಕರೆಕ್ಟಾಗಿ ಹೇಳು ಯಾವ ಹುಡುಗ ಏನು ಗೊತ್ತಾ ನಿಂಗೆ ಕರೆಕ್ಟಾಗಿ ಹೇಳ್ತಿದ್ದೀನಿ ನಾನು ನಂಗೆ ಯಾರಂತ ಅಂತ ಗೊತ್ತಿಲ್ಲ ಯಾರೋ ಹೊರದಿಷ್ಟಲ್ಲಿರೋ ಅವನತ್ರ ಅಷ್ಟು ದುಡ್ಡದೆ ಇಷ್ಟು ದುಡ್ಡದೆ ಬೇಕಾದಂಗೆ ಇರ್ಬೋದು ಹಂಗೆ ಹಿಂಗೆ ಅಂತ ಹೇಳ್ತಾ ಇದಾರೆ ಯಾರಂತ ನಂಗೆ ಗೊತ್ತಿಲ್ಲ ನಂಗೆ ಗೊತ್ತಿದ್ದು ಹೋಗಾತ್ಮನ ಕೈಕಾಲ ಅವ್ರು ಹಿಡ್ಕೊಂತಿದ್ದೆ ನನ್ಗೆ ಹಿಂಗೆಲ್ಲ ಉಂಟಪ್ಪ ನಿನ್ನ ಮದುವೆ ಆಗಬೇಡ ಅಂತ ನಂಗೆ ಹಿಂಗೆಲ್ಲ ಉಂಟು ಅಂದರೆ ಹೆಂಗೆಲ್ಲ ಉಂಟು ಮತ್ತೆ ಹೋಗ್ತೀನಿ ಬೇಡ ಬೇಡ ಕಾರೇನು ಹೇಳೋದು ಹೋಗೋದು ಬೇಡ ನಾನು ಇದ್ದೀನಲ್ಲ ಎಂತ ಫಾರಿನ್ ಹುಡುಗ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅದರ ನಿನ್ನಪ್ಪ ಅದಕ್ಕೆ ವ್ಯವಸ್ಥೆ ನಾನು ಮಾಡ್ತೀನಿ ಇನ್ನೇನು ತಲೆ ಬೇಡ ಅಕಸ್ಮಾತ್ ಕಾಲೇಜ್ ಇಲ್ಲ ಕಾಲೇಜೆಲ್ಲ ನೀನು ಸದ್ಯಕ್ಕೆ ಬಿಡೋಕೆ ಹೋಗ್ಬೇಡ ಕಾಲೇಜಿಗೆ ಹೋಗೋಳ್ ಹೋಗ್ತಾನೆ ಇರು ಎಂತ ಆತದ್ ನೋಡೋಣ ಒಂದೇ ಸರಿ ದುಡ್ಕಿ ಕಾಲೇಜ್ ಬಿಡಕ್ಕೆ ಮಾತ್ರ ಹೋಗ್ಬೇಡ ನಾನು ಬಿಡೋದು ಎಂತ ಏನಿನ್ನೊಂದು ಎರಡು ಮೂರು ದಿನನೇನ ನನ್ನ ಮನೆಯಲ್ಲೇ ಕೂಡ ಆಗ್ತಾರೆ ಮತ್ತೆ ಸತಿ ಹಂಗೆ ಕಾಲೇಜಿಗೆ ಹೋಗೋದು ಬೇಡ ಅಂತ ಎಂತ ಮಾಡಕತ್ತದ ನಾನು ಕುಸ್ತಿ ಮಾಡ್ಕೊಂಡು ಈ ಕಡೆ ಬರಕ್ ಆಗ್ತದ ಅಂತ ಮೇಕಿ ಹೋಗೋದು ಬೇಡ ಬೇಡ ಅಂದ್ರೆ ಬೇಡ ಬಿಡು ಕಾಲೇಜ್ ಇರು ಮನೆ ಒಳಗೆ ಇರು ಮುಂದಿಂದ ಎಂತದ್ದು ನೋಡೋಣ ಟೆನ್ಷನ್ ಒಂದು ಮಾಡ್ಕೊಂಬೇಡ ನಾನಿದ್ದೀನಿ ಅನ್ನೋದೊಂದು ಗಮನದಲ್ಲಿರಲಿ ಆಯಿತಾ ಓ ಮಾತಾಡ್ತಾ ಮಾತಾಡ್ತಾ ನೀನು ಕಾಲೇಜ್ ಹತ್ರನೇ ಬಂದ್ವಲೆ ಇಲ್ಲ ಇನ್ನು ಮುಂದೆ ಹೋಗಲ್ಲ ಆತ ದಿನ ಮತ್ತು ಕಾಲೇಜ್ ಎದ್ರಿಗೆ ಬಂದು ನಿಲ್ಸಿದ್ರೆ ಜನ ಏನಾರು ಆಡ್ಕೊಳಕದಾರೆ ಅದು ನೀವು ಕಾಲೇಜ್ ಹುಡುಗರು ಆ ಕೆಟ್ಟ ಅವು ಇಷ್ಟು ಸಿಕ್ಕಿದ್ರೂ ಸಾಕು ಒಂದು ದೊಡ್ಡದು ಮಾಡಿ ಹೇಳ್ತಿರ್ತೀರಿ ಆ ರಗಳೇ ಬೇಡ ನೀ ಇಲ್ಲೇ ಹೇಳ್ಕೊ ಬಿಡೋ ನಾ ಹೋಗ್ತೀನಿ ಮತ್ತು ಹೇಳಿದ ನೆನ್ಪದಿಯಲ್ಲ ಫಾರಿನವು ಬರಲಿ ಚಂದ್ರ ಲೋಕದವ್ ಬರಲಿ ಯಾರ ಜೊತೆನೂ ನಿನ್ನ ಮದುವೆ ಅಂತೂ ಆಗಕ್ಕೆ ಬಿಡೋಲ್ಲ ನಾನು ಆ ಧೈರ್ಯ ಒಂದು ಇರಲಿ ನಿನಗೆ ಇಳಿ ಬೇಗ ಅಯ್ಯೋ ರಾಮ ಇಬ್ರು ಒಂದೇ ಥರ ಮಾತಾಡೋದಲ್ಲ ನಿನ್ನೆ ನಾನು ಅಪ್ಪನ ಹತ್ರ ಹಿಂಗೆ ಹೇಳಿದ್ದೆ ಚಂದ್ರಲೋಕದವನು ಲೋಕದವನ್ ಬಂದರೂ ನಾನು ಆಗಲ್ಲ ಅಂತ ನಿಮಗೂ ಹಂಗೆ ಮಾತು ಬಂತಲ್ಲ ಹೌದು ಹೌದು ನಾವು ಮೇಡ್ ಫಾರ್ ರೀಚ್ ಅದರಲ್ಲ ಅದಕ್ಕೆ ಇಳಿ ನೀನೀಗ